ನಮ್ ತೋಟಕ್ ಬರೋ ರೈತರಾಗ್ಲಿ ಅಥವಾ ನನಗೆ ಕರೆ ಮಾಡೋರಾಗ್ಲಿ ಪದೇ ಪದೇ ಕೇಳ್ತಾ ಇದ್ದೀವಿ ಮುಂದೆ ಘನಜೀವಾಮೃತ ಮಾಡೋದು ಹೇಗೆ. ಘನಜೀವಾಮೃತ ಅಂದ್ರೆ ಎಲ್ಲರಿಗೂ ಗೊತ್ತು, ಜೀವಾಮೃತ ಮಾಡೋದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಎಲ್ಲರಿಗೂ ಗೊತ್ತು, ಬಟ್ ಘನಜೀವಾಮೃತ ಮಾಡೋದು ಹೇಗೆ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ರು. ಕೆಲವರು ಅದು ಘನಜೀವಾಮೃತ ಮಾಡೋ ಪದ್ಧತಿಯನ್ನ ಒಬ್ಬೊಬ್ರು ಒಂದೊಂದು ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ನಮ್ಮ ಗುರುಗಳಾದ ಮಲ್ಲೇಶಪ್ಪ ಗೂಳೆಪ್ಪ ಬಿಸಿರುಟ್ಟಿ ಅವರು, ಅವರು ಸುಮಾರು 20 ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ಬಂದಿದ್ದಾರೆ ಘನಜೀವಾಮೃತವನ್ನ. ಅವರಿಂದ ಕಲ್ತ್ಕೊಂಡು ನಾವು ಇವಾಗ ನಡೆಸ್ತಾ ಇದ್ದೀವಿ, ಘನಜೀವಾಮೃತವನ್ನೇ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಹೇಗೆ ತಯಾರು ಮಾಡೋದು ಅನ್ನೋದನ್ನ ಎಲ್ಲಾ ವೀಕ್ಷಕರಿಗೂ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ 20 ಕೆಜಿ ಸಗಣಿಗೆ, ಅಂದ್ರೆ ಒಂದು ಪುಟ್ಟಿ, ಅಂದ್ರೆ ಒಂದು ಟಬ್ ಸಗಣಿಗೆ 200 ಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು, 200 ಗ್ರಾಂ ಬೆಲ್ಲ, ಮತ್ತೆ ಅದನ್ನ ಮಿಕ್ಸ್ ಮಾಡೋದಕ್ಕೆ ಅದಕ್ಕೆ ತಕ್ಕನಾಗಿ ಗಂಜಲ ಬೇಕು. ಗಂಜಲ ಇಲ್ಲ ಅಂತಂದ್ರೆ ನೀರು ಹಾಕೊಂಡ್ರು ನಡೆಯುತ್ತೆ, ಗಂಜಲ ಇದ್ರೆ ಒಳ್ಳೇದು. ಮತ್ತೆ ಇದನ್ನ ನಾಟಿ ಹಸುನಲ್ಲೇ ಮಾಡ್ಬೇಕಾ ಅಥವಾ ಬೇರೆ ಹಸುನಲ್ಲಿ ಅಥವಾ ಎಮ್ಮೆ ಸಗಣಿನಲ್ಲಿ ಮಾಡ್ಬೋದಾ ಅಂತ ಕೇಳಿದ್ರೆ, ನಾಟಿ ಹಸುನಲ್ಲಿ ಮಾಡಿದ್ರೆ 100ಕ್ಕೆ 100% ಒಳ್ಳೆಯದು, ಆದ್ರೆ ನಾಟಿ ಹಸು ಇಲ್ಲ ಅಂತಂದ್ರೆ ಪರವಾಗಿಲ್ಲ ಮಾಡ್ಬೋದು, ನಿಮ್ಗೆ ಒಂದು 60% 70% ಅದರಿಂದ ಲಾಭ ಸಿಕ್ಕೇ ಸಿಗುತ್ತೆ. ಅದನ್ನ ಇವಾಗ ಹೇಗ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇಪ್ಪತ್ತು ಕೆಜಿ ಸಗಣಿಗೆ ಮೊದಲು 200 ಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ, ನಿಮ್ಗೆ ಮರದ ಕೇಳಿದ್ರೆ ಮಣ್ಣು ಅಂದ್ರೆ ಇದು ವರ್ಜಿನ್ ಸಾಯಿಲ್ ಆಗಿರ್ಬೇಕು. ಇಲ್ಲಿ ಯಾವುದೇ ಕೆಮಿಕಲ್ಲು ಅಥವಾ ಯಾವುದೇ ರಾಸಾಯನಿಕ ಗೊಬ್ಬರ ಇವನ್ನ ಸ್ಪ್ರೇ ಮಾಡಿರಬಾರ್ದು. ಮರದ ಕೆಳಗಡೆ ಮಣ್ಣು ಅಥವಾ ಬದು ಮಣ್ಣು ಆದ್ರೆ ಉತ್ತಮ, ನಿಮ್ಗೆ ದೊಡ್ಡ ಮರದ ಮಣ್ಣಾದ್ರೆ ಚಂದ. ನಾವು ಇದನ್ನ ರೆಗ್ಯುಲರ್ ಆಗಿ ಬಳಸ್ತಾ ಇರೋದ್ರಿಂದ ನಮ್ಗೆ ಎಲ್ಲೇ ತೋಟದಲ್ಲಿ ಎಲ್ಲೇ ಮಣ್ಣು ತಗೊಂಡ್ರು ಕೂಡ ನಮ್ದು ಅಷ್ಟು ಫರ್ಟೈಲ್ ಆಗಿ ಇರುತ್ತೆ. ನಿಮ್ಗೆ ಒಂದು ಬೊಗ್ಸೆ ವರ್ಜಿನ್ ಸಾಯಿಲ್ ಇದು ಬೇಕು. ಇದು ಮಣ್ಣು, ಮರದ ಕೆಳಗಡೆ ಮಣ್ಣು. ಹಾಕಿ ನೀಟಾಗಿ ಕಲಸ್ಬೇಕು. ಕಲಸೋದು ಅಂತಂದ್ರೆ ಸುಮ್ಮನೆ ಮಿಕ್ಸರ್ ಮಾಡೋದಲ್ಲ, ಚಪಾತಿ ಹಿಟ್ಟನ್ನ ಕಲಸದ ಹಾಗೆ ಕಲಸ್ಬೇಕು. ಇದನ್ನ ಚಪಾತಿ ಹಿಟ್ಟು ಯಾವ ಹದಕ್ಕೆ ಬರುತ್ತಲ್ಲ ಆ ಹದಕ್ಕವರೆಗೂ ಕಲಸ್ಬೇಕು ನಾವು ಇದನ್ನ. ಕೆಲವರು 20 ಕೆಜಿ ಸಗಣಿಗೆ 2 ಕೆಜಿ ಬೆಲ್ಲ ಹಾಕೋಬೇಕಂತೆ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಹಾಕೋಬೇಕಂತೆ ಈಗ ಕೇಳ್ತಾರೆ. ಇಲ್ಲ, ಅಷ್ಟಿಷ್ಟು ಹಾಕೊಂಡು ಮಾಡಿದ್ರೆ ರೈತನಿಗೆ ಏನು ಸಿಗಲ್ಲ. ನಾವು ಇವಾಗ 20 ಕೆಜಿ ಸಗಣಿನಲ್ಲಿ ನಾವು ಘನಜೀವಾಮೃತ ಮಾಡಿದ್ರೆ ನಮ್ಗೆ ಇದು 1.5-2 ತಿಂಗಳಲ್ಲಿ ಪೂರ್ತಿ ರೆಡಿಯಾಗುತ್ತೆ. ರೆಡಿಯಾಗಿದ್ದು ನಿಮ್ಗೆ ಇದರಲ್ಲಿ 4-5 ಕೆಜಿ ಘನಜೀವಾಮೃತ ಸಿಗುತ್ತೆ ಒಣಗಿರೋದು. ಈ ಘನಜೀವಾಮೃತ 4-5 ಕೆಜಿ ಸಿಕ್ಕಿರೋದು ಅದು ಫುಲ್ ಫರ್ಟೈಲ್ ಆಗಿರುವಂತ ಗೊಬ್ಬರ. ಗೊಬ್ಬರ ಅಂತಂದ್ರೆ ನೀವು ತಿಪ್ಪೆ ಗೊಬ್ಬರ ತರ ಅಲ್ಲ ಅಥವಾ ಎರೆಹುಳದ ಗೊಬ್ಬರ ತರ ಅಲ್ಲ. ಎರೆಹುಳ ಗೊಬ್ಬರಕ್ಕೂ ಇದಕ್ಕೂ ಫರ್ಟಿಲಿಟಿ ಚೆಕ್ ಮಾಡಿದ್ರೆ ಎರೆಹುಳ ಗೊಬ್ಬರಕ್ಕಿಂತ 4-5 ಪಟ್ಟು ಉತ್ತಮ ಇದೆ. 1 ಕೆಜಿ ಎರೆಹುಳ ಗೊಬ್ಬರಕ್ಕೆ ನಿಮ್ಗೆ 10-12 ರೂಪಾಯಿ ಇದೆ ಬೆಲೆ. ಈಗ ಇದರಿಂದ 5 ಕೆಜಿ ಬಂತು ಅಂತಂದ್ರೆ 12×60 ರೂಪಾಯಿ ನಿಮ್ಗೆ ಇಲ್ಲೇ ಸಗಣಿನಲ್ಲೇ ತಯಾರಾಯ್ತು. ಮತ್ತೆ ಇದರಿಂದ ಎರೆಹುಳಗಳ ಉತ್ಪಾದನೆ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಎರೆಹುಳ ಗೊಬ್ಬರನ ಬೇರೆ ಕಡೆಯಿಂದ ಎಲ್ಲಿಂದನೋ ತಂದು ಓಡಿಸೋ ಅಗತ್ಯ ಇಲ್ಲ, ನೀವು ಇಲ್ಲೇ ತಯಾರಾಗಿರುತ್ತೆ.
ಜನಗಳು ಈಗ ಸಗಣಿಯನ್ನು ಮುಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಇದು ಸಗಣಿಯಲ್ಲಿ ಕೆಲಸ ಮಾಡೋದ್ರಿಂದ ದೇಹದ ಆರೋಗ್ಯನೂ ಉತ್ತಮವಾಗಿರುತ್ತೆ. ಹೀಗೆ ಒಂದು ಟಬ್ನಲ್ಲಿ ತುಂಬ್ಕೋಬೇಕು. ತುಂಬ್ಕೊಂಬಿಟ್ಟು ನಾವು ಯಾವ ಜಾಗದಲ್ಲಿ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅಲ್ಲಿ ನೆರಳಿರ್ಬೇಕು. ನೆರಳಿರೋ ಕಡೆ ಜಾಗದಲ್ಲಿ ನೆರಳು ಯಾಕಿರ್ಬೇಕು, ನೆರಳಿರೋ ಕಡೆ ಯಾಕೆ ಹಾಕ್ಬೇಕು, ನೆರಳಿರೋ ಕಡೆ ಯಾಕೆ ಹಾಕ್ಬೇಕು ಅಂತಂದ್ರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗುತ್ತೆ. ನೀವು ಹೆಂಗೆ ಜೀವಾಮೃತದಲ್ಲಿ ಅಥವಾ ವೇಸ್ಟ್ ಡಿಕಂಪೋಸರಲ್ಲಿ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗುತ್ತಲ್ಲ, ಅದೇ ರೀತಿಯಾಗಿ ಇದರಲ್ಲೂ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗುತ್ತೆ. ಅಂದ್ರೆ ಇದು ನೇರವಾಗಿ ತಗೊಂಡೋಗಿ ಗಿಡಗಳಿಗೆ ಹಾಕೋಂಗಿಲ್ಲ. ಇಲ್ಲ, ಇದನ್ನ ನೇರವಾಗಿ ತಗೊಂಡೋಗಿ ಗಿಡಗಳಿಗೆ ಹಾಕೋಂಗಿಲ್ಲ. ಇದನ್ನ ತೋರಿಸ್ತೀನಿ. ನೆರಳಿರೋ ಜಾಗದಲ್ಲಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಅದರ ಮೇಲೆ ನೀವು ಈ ಥರ ಹಾಕಬೇಕಾಗುತ್ತೆ. ಈ ಥರ ಹಾಕಿ ನೀಟಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಒಂದೂವರೆ ತಿಂಗಳಲ್ಲಿ ಇದರೊಳಗಡೆ ಉತ್ತಮವಾದ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತೆ. ಇನ್ನು ಮೇಲಿನ ಪದರ ಏನಿದೆ ಇದು ಪೂರ್ತಿ ಗಟ್ಟಿಯಾಗಿರುತ್ತೆ. ಒಳಗಡೆ ಹೂ ಹೆಂಗಿರುತ್ತಲ್ಲ ಆ ಥರ ಮೃದು ಆಗಿಬಿಟ್ಟಿರುತ್ತೆ. ಒಳಗಡೆ ಸೂಕ್ಷ್ಮಾಣು ಜೀವಿಗಳೆಲ್ಲ ಡೆವಲಪ್ ಆಗಿ ಅದು ತಯಾರಾಗಿರುತ್ತೆ. ನಿಮಗೆ ಮಳೆಗಾಲ ಮಳೆ ಬರ್ತಾ ಇದೆ, ಜೋರು ಬರ್ತಾ ಇದೆ ಅಂತಂದಾಗ ಒಂದು ಎರಡು ದಿನ ಇದ್ರ ಮೇಲೆ ಏನಾದರೂ ಒದಿಸ್ಬೇಕಾಗುತ್ತೆ ಸ್ಟಾರ್ಟಿಂಗು. ಆಮೇಲೆ ಮೂರು ದಿನ ಆದಮೇಲೆ ನೀವು ಇದ್ರ ಮೇಲೆ ಒದಿಸೋದು ಬೇಕಿಲ್ಲ, ಏನೂ ಬೇಕಿಲ್ಲ. ಇದು ಹಾರ್ಡ್ ಆಗಿಬಿಡುತ್ತೆ. ಈ ಪದರ ಏನಿದೆಯಲ್ಲ ಇದು ಹಾರ್ಡ್ ಆಗುತ್ತೆ. ಈ ಹಾರ್ಡ್ ಆದಮೇಲೆ ಒಳಗಡೆ ಸೂಕ್ಷ್ಮಾಣುಜೀವಿಗಳಿಗೆ ಯಾವುದೇ ತೊಂದರೆ ಆಗೋಲ್ಲ. ಆರಾಮಾಗಿ ಅದರ ಏನು ಕ್ರಿಯೆ ಇದೆ ಅದು ನಡೀತಾ ಹೋಗುತ್ತೆ. ನೀವು ತಿರುಗಿಸೋದು ಮುಚ್ಚೋದು ಅದನ್ನು ಏನಾಗತ್ತೆ ಇಲ್ಲ. ಎರಡು ದಿನ ಮಾತ್ರ ಮಳೆ ಬರ್ತಾ ಇದೆ ಅಂದಾಗ ಇದ್ರ ಮೇಲೆ ಸ್ವಲ್ಪ ಇದು, ಯಾಕೆಂದರೆ ಮಳೆ ಬಿದ್ದು ಇದೆಲ್ಲ ಹಾಳಾಗಬಾರ್ದು, ಆ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಬೇಕಾಗುತ್ತೆ. ಹಿಂಗೆ ಮಾಡಿದ್ರೆ ನಿಮಗೆ ಒಂದೂವರೆ ತಿಂಗಳಲ್ಲಿ ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತೆ. ಸರ್, ಅಂದರೆ ಈಗ ಇದನ್ನ ಒಂದೂವರೆ ತಿಂಗಳು ಆದಮೇಲೆ ನೇರವಾಗಿ ತೊಗೊಂಡೋಗಿ ಗಿಡಗಳಿಗೆ ಹಾಕುವಂಥದ್ದು ಅಥವಾ ನೀರಿನ ಮುಖಾಂತರ ಹಾಕುವಂಥದ್ದು? ಇದನ್ನು ನೀವು ಹೇಗೆ, ನೀವು ನೋಡಿ ಇಲ್ಲಿ ತುಂಬಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಒಂದೂವರೆ ತಿಂಗಳಾದಮೇಲೆ ಅದನ್ನು ಪುಡಿ ಮಾಡಬೇಕು ಅಂತ ಏನಿಲ್ಲ. ಮೇಲಿನ ಪದರ ತೆಗೆದುಬಿಟ್ರೆ ಅದು ನೀಟಾಗಿ ಪುಡಿಯಾಗಿರುತ್ತೆ. ಅದನ್ನು ಈ ರೀತಿ ಬಂದು ಶೇಖರಿಸಿಡ್ಬೇಕಾಗುತ್ತೆ, ಅಥವಾ ನೀವು ಅದನ್ನು ನೇರವಾಗಿ ಕೊಡ್ಬೋದು, ಅಥವಾ ಈ ಥರ ಶೇಖರಿಸಿಟ್ರೆ ನೋಡಿ ಎಷ್ಟು ನೀಟಾಗಿ ಒಂದು ಥರ ಚಾ ಪುಡಿ ತಯಾರಾದಂಗೆ ಆಗಿದೆ. ಏನು ಟೀ ಪುಡಿ ಇರುತ್ತಲ್ಲ ಅಷ್ಟು ನೀಟಾಗಿ ತಯಾರಾಗಿರುತ್ತೆ. ನೀವು ಮಾರಾಟ ಮಾಡ್ತಿದ್ದೀರಾ ಸರ್? ಮೇಡಮ್, ಇದನ್ನು ನಾವು ಮಾರಾಟ ಮಾಡ್ತಾ ಇಲ್ಲ. ನಾವು ಇದನ್ನು ಕೇಳ್ತಾರೆ ಬಟ್ ಕೊಡೋದಿಲ್ಲ. ನಾನು ನಮ್ಮ ಗಿಡಗಳಿಗೆ ಹಾಕ್ಕೊಳ್ತೀನಿ. ಮತ್ತು ಏನೇ ಬೆಳೆ ಬೆಳಿಬೇಕಾದ್ರೆ, ನೀವು ರಾಗಿ ಬೆಳೀಲಿ, ಶೇಂಗಾ ಬೆಳೀಲಿ, ಏನೇ ಬೆಳೀಲಿ, ಒಂದು ಎಕರೆಗೆ 450 ಕೆಜಿ ಇದನ್ನು ನೀವು ಬೀಜದ ಜೊತೆ ಉದುರಿಸ್ಬಿಟ್ಟು ನೀವು ಅದನ್ನು ಬೆಳೆ ಹಾಕ್ಬಿಟ್ರೆ ಸಾಕು. ನೀವು ಅದಕ್ಕೆ ಯಾವುದೇ ಯೂರಿಯಾ, DAP ಅಥವಾ ಯಾವುದು NPK ಇವನ್ನ ಯಾವುದು ಕೊಡೋ ಅಗತ್ಯ ಇರೋಲ್ಲ. ನೀವು ಜೀವಾಮೃತ ಅಥವಾ ವೇಸ್ಟ್ ಕಂಪೋಸರ್ ಇವೆಲ್ಲ ಬಳಕೆ ಹೆಂಗೆ ಅಂತಂದರೆ ಸ್ಪ್ರೇ ಮಾಡಬೇಕಾಗುತ್ತೆ ಅಥವಾ ನೀರು ಜಾಸ್ತಿ ಇರಬೇಕಾಗುತ್ತೆ. ಬಟ್ ಇದು ಮಳೆ ಬೇಸಾಯ ಅಂದರೆ ನಾವು ಮಳೆ ಆಶ್ರಿತ ಬೇಸಾಯ ಮಾಡೋದಾದರೆ ಈ ಥರ ಪುಡಿ ಮಾಡ್ಕೊಂಬಿಟ್ಟು ನಾವು ನೇರವಾಗಿ ಭೂಮಿಗೆ ಕೊಟ್ಬಿಟ್ರೆ ನಾವು ಮುಂದೆ ಯಾವ ಗೊಬ್ಬರನೂ ಕೊಡೋ ಅಗತ್ಯ ಇರೋದು. ಇದು ತುಂಬ ಪ್ರಯೋಜನಕಾರಿ. ಜನ ನನಗೆ ಪ್ರತಿ ಸರಿ ಕೇಳ್ತಾ ಇದ್ದಿದ್ದು ಇದೆ, ಘನಜೀವಾಮೃತ ಮಾಡೋದು ಹೇಗೆ, ಘನಜೀವಾಮೃತ ಮಾಡೋದು ಹೇಗೆ. ನಮ್ಮ ಗುರುಗಳಾದ ಮಲ್ಲೇಶಪ್ಪ ಗುಳೆಪ್ಪ ಬಿಸಿರೊಟ್ಟಿ ಅವರ ಮಾರ್ಗದರ್ಶನದ ಮೇಲೆ ನಾನು ಕೆಲವು ಜನರಿಗೆ ಬಂದವ್ರಿಗೆಲ್ಲ ಇದನ್ನು ಹೇಳ್ತಾ ಇದ್ದೀನಿ ಯಾವ ಥರ ಮಾಡೋದು ಅನ್ನೋ ಇದನ್ನು. ನಮ್ಮೂರ್ TV ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.